ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮದರ್ಸಾಗಳ ಸರ್ವೇಕ್ಷಣೆಯ ನಂತರ ಈಗ ಮತ್ತೊಂದು ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟಿದೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ನಿಮಗೆ ಗೊತ್ತು ಮದರ್ಸಾಗಳ ಸರ್ವೇಕ್ಷಣೆಯನ್ನು ಅನ್ನುವಂಥ ಸಂದರ್ಭದಲ್ಲಿ ಇಡೀ ಉತ್ತರ ಪ್ರದೇಶದಲ್ಲಿ ಹಾಗೂ ಈ ಭಾರತ ದೇಶದಲ್ಲಿ ಇಂಥದ್ದೊಂದು ಜೇನುಗೂಡಿಗೆ ಕೈ ಹಾಕುವ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಯಾಕೆ ಮಾಡಿದ್ದಾರೆ ಅಂತ ಬಹಳಷ್ಟು ಜನ ಆತಂಕಗೊಂಡಿದ್ದರು ಹಲವಾರು ಮುಸ್ಲಿಂ ಸಂಘಟನೆಗಳು ಇದನ್ನು ವಿರೋಧಿಸಿದವು ಸ್ವತಃ ಸೋನಿಯಾ ಗಾಂಧಿಯವರಿಂದ ಹಿಡಿದು ಅಖಿಲೇಶ್ ಯಾದವ್ ಅವರಿಗೆ ಅಸಾದುದ್ದೀನ್ ವಯಸ್ಸಿಂದ ಹಿಡಿದು ಅಕ್ಬರುದ್ದೀನ್ವರೆಗೂ ಎಲ್ಲರೂ ಇದರ ವಿರುದ್ಧ ಹೋರಾಟವನ್ನು ಮಾಡಿದರು ಗಲಾಟೆ ಮಾಡಿದರು ಪ್ರತಿಭಟನೆ ಮಾಡಿದರು ಆದರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಇದಕ್ಕೆ ಸೊಪ್ಪು ಹಾಕಲಿಲ್ಲ ನಿರಂತರವಾಗಿ ಮದರಸಾಗಳ ಸರ್ವೇಕ್ಷಣೆ ಅತ್ಯಂತ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಕ್ಟೋಬರ್ ಐದನೇ ತಾರೀಕು ಅದರ ಸರ್ವೇಕ್ಷಣೆಯ ವರದಿಯನ್ನು ಆಯಾ ಜಿಲ್ಲಾಧಿಕಾರಿಗಳಿಗೆ ಕಮಿಟಿಯವರು ಕೊಡ್ತಾರೆ ಈಗ ಮುಂದುವರಿದ ಭಾಗವಾಗಿ ಉತ್ತರ ಪ್ರದೇಶದಲ್ಲಿ ವಕ್ಫ್ ಬೋರ್ಡ್ ಆಸ್ತಿಗಳೇನಿದಾವೆ ಅದರ ಸರ್ವೇಕ್ಷಣೆಯನ್ನು ಮಾಡುವಂತೆ ಯೋಗಿ ಆದಿತ್ಯನಾಥ್ ಸರ್ಕಾರ ಆದೇಶವನ್ನು ಮಾಡಿದೆ ಅದಕ್ಕೆ ಕಮಿಟಿಯನ್ನು ಮಾಡಿದೆ ಒಂದು ತಿಂಗಳ ಗಡುವನ್ನು ಕೊಡಲಾಗಿದೆ ಇದರ ಕುರಿತು ನಾವು ಮಂಥನ ಮಾಡುವುದಕ್ಕಿಂತ ಮುಂಚೆ ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ ಅಂದರೆ ನಿಮಗೆ ಇದರ ಸಂಪೂರ್ಣ ಮಾಹಿತಿ ದೊರಕತ್ತೆ ಉತ್ತರ ಪ್ರದೇಶದ ಅಲಹಾಬಾದ್ದಲ್ಲಿ ಒಂದು ಪಾರ್ಕ್ ಆ ಪಾರ್ಕಿನ ಹೆಸರು ಚಂದ್ರಶೇಖರ್ ಆಜಾದ್ ಪಾರ್ಕ್ ಅಂತ ಆ ಪಾರ್ಕ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಮಜಾರೆ ಅದು ಬಿಡ್ತದೆ ಅಕ್ಕಪಕ್ಕದಲ್ಲಿ ಮಿನಾರುಗಳನ್ನು ಮಾಡ್ತಾರೆ ಮಸೀದಿ ಶುರುವಾಗತ್ತೆ ಒಂದು ಭಾಗವನ್ನು ಕಬ್ರಸ್ತಾನ್ ಮಾಡಿಕೊಳ್ಳಲಾಗುತ್ತೆ ಅಂದರೆ ಸ್ಮಶಾನವನ್ನು ಮಾಡಿಕೊಳ್ಳಲಾಗುತ್ತೆ ಚಂದ್ರಶೇಖರ್ ಆಜಾದ್ ಪಾರ್ಕ್ ಅಂತ ಇದ್ದದ್ದು ಇದ್ದಕ್ಕಿದ್ದ ಹಾಗೆ ಕಬ್ರಸ್ತಾನ್ ಆಗುತ್ತೆ ಮಜಾರ್ ಆಗುತ್ತೆ ದರ್ಗಾ ಆಗತ್ತೆ ಮಸೀದಿ ಆಗುತ್ತೆ ಜನ ನೋಡ್ತಾ ಕೂಡ್ತಾರೆ ಅದರ ವಿರುದ್ಧ ಧ್ವನಿಯನ್ನು ಎತ್ತಲಿಕ್ಕೆ ಯಾರಿಗೂ ಸಾಧ್ಯವೇ ಆಗೋದಿಲ್ಲ ಕೊನೆಗೆ ಮೊಕದ್ದಮೆಯನ್ನು ಅಲಹಾಬಾದ್ ಹೈಕೋರ್ಟಿಗೆ ಹಾಕಲಾಗತ್ತೆ ಕೊನೆಗೆ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಕೊಡುತ್ತೆ ತಕ್ಷಣ ಅಲ್ಲಿರುವಂಥ ಕಬ್ರಸ್ತಾನ ಏನೇನಿದೆ ಅದನ್ನು ಆಗೆದು ತೆಗೆಯಬೇಕು ಯಾವ ಅನಧಿಕೃತವಾದಂಥ ಮಜಾರ್ ಮಾಡಲಾಗಿದೆ ಅದನ್ನು ಕೆಡವಬೇಕು ಅಂತ ಆದೇಶವನ್ನು ಮಾಡುತ್ತೆ ಅಲಹಾಬಾದ್ ಹೈಕೋರ್ಟು ನಂತರ ಚಂದ್ರಶೇಖರ್ ಆಜಾದ್ ಪಾರ್ಕು ಈ ಮುಸಲ್ಮಾನ ಮತಾಂಧರಿಂದ ವಿಮೋಚನೆಗೊಳ್ಳುತ್ತೆ ಯಾಕೆ ಮಾತನ್ನು ಹೇಳಿದೆ ಅಂದರೆ ಈ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಏನು ಮಾಡಿದರೂ ನಡೆಯುತ್ತೆ ಅದು ಧರ್ಮ ಅಂದರೆ ವಿಶೇಷವಾಗಿ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಏನು ಮಾಡಿದರೆ ನಡೆಯತ್ತೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇವತ್ತು ಈ ದೇಶದಲ್ಲಿ ಏನು ಬೇಕಾದರೂ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಒಂದು ಕಡೆ ನಾವು ಧರ್ಮ ನಿರಪೇಕ್ಷತೆ ಅಂತ ಹೇಳ್ತೀವಿ ಮತ್ತೊಂದು ಕಡೆ ಅಲ್ಪಸಂಖ್ಯಾತರು ಅಂತ ಎರಡು ವಿರುದ್ಧ ಪದಗಳನ್ನು ಬಳಸ್ತೀವಿ ಹಾಗಾದರೆ ಮುಸ್ಲಿಮ್ ವಕ್ಫ್ ವಕ್ ಬೋರ್ಡ್ ಹೇಗಿದೆ ಅಂದರೆ ಶಿಯಾ ವಕ್ ಬೋರ್ಡ್ ಸುನ್ನಿ ವಕ್ ಬೋರ್ಡ್ ಅಂತ ಹೇಗಿದೆ ಹಾಗೆ ಅದೇ ರೀತಿ ಅಲ್ಪಸಂಖ್ಯಾತರಾಗಿರುವಂಥ ಪಾರ್ಸಿ ಬೋರ್ಡ್ ಅಂತ ಯಾಕಿಲ್ಲ ಬೌದ್ಧ ಬೋರ್ಡ್ ಅಂತ ಯಾಕಿಲ್ಲ ಸಿಖ್ ಬೋರ್ಡ್ ಅಂತ ಯಾಕಿಲ್ಲ ಜೈನ್ ಬೋರ್ಡ್ ಅಂತ ಯಾಕಿಲ್ಲ ಬೌದ್ಧ ಬೋರ್ಡ್ ಅಂತ ಯಾಕೆ ಯಾಕಿಲ್ಲ ಅವೆಲ್ಲ ಇಲ್ಲ ಕೇವಲ ಮುಸಲ್ಮಾನರಿಗೆ ಯಾಕೆ ಯಾಕೆ ಅಂದರೆ ಅವರನ್ನು ಅಪೀಸ್ ಮಾಡಬೇಕು ಅವರನ್ನು ತುಷ್ಟೀಕರಿಸಬೇಕು ಅಂತ ನಿರಂತರವಾಗಿ ಹತ್ತೊಂಬತ್ತರ ಐವತ್ನಾಲ್ಕರಲ್ಲಿ ಶುರುವಾಗಿದ್ದು ಮುಸ್ಲಿಮ್ ಮುಸ್ಲಿಂ ವಕ್ ಬೋರ್ಡು ತದನಂತರ ತಿದ್ದುಪಡಿ ಆಗ್ತಾ ಬಂತು ಯಾವಾಗ ನರಸಿಂಹರಾವ್ ಅವರು ಬಂದರು ಯಾವಾಗ ರಾಮ್ ರಾಮ ಮಂದಿರ ಪ್ರಕರಣ ಶುರುವಾಯಿತೋ ಯಾವಾಗ ಬಾಬ್ರಿ ಮಸೀದನ್ನು ಕೆಡವಲಾಯಿತೋ ಆವಾಗ ಸಂಪೂರ್ಣ ಸ್ವಾಮ್ಯವನ್ನು ಯಾರೂ ಪ್ರಶ್ನೆ ಮಾಡಲಾರ್ದ ಹಾಗೆ ನೈನ್ಟೀನ್ ನೈಂಟಿ ಫೈವ್ ವಕ್ಫ್ ಬೋರ್ಡ್ ಅನ್ನುವಂಥ ಒಂದು ಕಾಯ್ದೆಯನ್ನು ತರ್ತಾರೆ ನರಸಿಂಹರಾವ್ ಅವರು ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಲೆವೆಲಲ್ಲಿ ಇವತ್ತು ದಿಲ್ಲಿಯಲ್ಲಿರುವಂಥ ಲುಟಿಯನ್ಸ್ ಲೇನ್ ಅಂತ ಏನಿದೆ ಕೋಟ್ಯಾಂತರ ರೂಪಾಯಿ ಲುಟಿಯನ್ಸ್ ಲೇನ್ ಇದೆ ಅಲ್ಲಿರುವ ಎಲ್ಲ ಕಟ್ಟಡಗಳು ಈ ವಕ್ ಬೋರ್ಡಿಗೆ ಸೇರ್ತವೆ ಮಥುರಾ ರೋಡ್ನಲ್ಲಿರುವ ಎಲ್ಲ ಕ ಬಹಳಷ್ಟು ಕಟ್ಟಡಗಳು ವಕ್ ಬೋರ್ಡಿಗೆ ಸೇರ್ತವೆ ಯಾವ ಅಶೋಕ್ ರೋಡ್ ಇದೆ ಅಲ್ಲಿ ಬಹಳಷ್ಟು ಕಟ್ಟಡಗಳು ಸೇರ್ತವೆ ಕನಾಡ್ ಪ್ಲೇಸ್ ಸೇರುತ್ತೆ ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿ ಮುಂಬೈನಲ್ಲಿರುವಂಥ ವಕ್ಫೋರ್ಡ್ ಆಸ್ತಿ ನೋಡಿ ಗಾಬರಿ ಆಗಿಬಿಡ್ತೀರಾ ನೀವು ಮಹಾರಾಷ್ಟ್ರದಲ್ಲಿ ಇನ್ನಿಲ್ಲದ ಹಾಗೆ ವಕ್ಪೋರ್ಡ್ ಆಸ್ತಿಗಳಿದ್ದಾವೆ ಇದನ್ನು ಧಾರ್ಮಿಕ ಕೆಲಸಕ್ಕೆ ಬಳಸಬೇಕು ಅಂತ ಇರುವಂಥದ್ದು ಇವರು ಧಾರ್ಮಿಕ ಕಟ್ ಕೆಲಸಕ್ಕೆ ಬಳಸ್ಲಿಕ್ಕೆ ಅದು ಮಾಡೋದಿಲ್ಲ ಅಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಲಾಗತ್ತೆ ಅಲ್ಲಿ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡಲಾಗತ್ತೆ ಕೇಳಿದರೆ ಈ ದುಡ್ಡಿನಲ್ಲಿ ನಾವು ಮದರ್ಸಾಗಳು ನಡೆಸ್ತೀವಿ ಮುಸ್ಲಿಂ ವಿದ್ಯಾರ್ಥಿನಯಗಳನ್ನ ನಡೆಸ್ತೀವಿ ಶಾಲೆಗಳನ್ನು ನಡೆಸ್ತೀವಿ ಅನ್ನುವಂಥ ಕಾರಣವನ್ನು ಹೇಳ್ತಾರೆ ಅಂದರೆ ನಾವು ಇದನ್ನು ಕಮರ್ಷಿಯಲಾಗಿ ಬಳಸ್ತಾ ಇದ್ದೀವಿ ಬಟ್ ಈ ದುಡ್ಡನ್ನು ನಮ್ಮ ಸಮುದಾಯಕ್ಕೆ ಬಳಸ್ತೀವಿ ಅಂತ ಹೇಳ್ತಾರೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಇದಾದ ಮೇಲೆ ಕೇಳಿ ಯಾವ ವಕ್ ಬೋರ್ಡ್ ಇದೆ ಅದರ ಸುತ್ತಮುತ್ತಲಿರುವ ಇರುವ ಜಾಗವನ್ನು ಆಕ್ರಮಿಸಿಕೊಳ್ಳಲಾಗುತ್ತೆ ಅದು ಸರ್ಕಾರಿ ಜಾಗ ಇರ್ಬೋದು ಖಾಸಗಿ ಜಾಗ ಇರ್ಬೋದು ಹಾಗೆ ವಶಪಡಿಸಿಕೊಂಡದ್ದನ್ನು ವಾಪಸ್ ಕೇಳಲಿಕ್ಕೆ ಹೋದರೆ ಗಲಾಟೆ ಶುರುವಾಗತ್ತೆ ದೊಂಬಿ ಶುರುವಾಗತ್ತೆ ಹಿಂದೂ ಮುಸ್ಲಿಮ್ ವಿವಾದ ಮಾಡಿಡಲಾಗ್ತದೆ ಅಂದರೆ ನಾನು ಹೇಳೋದು ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಿ ಅನ್ನುವಂಥ ಶಬ್ದವನ್ನು ನಾನು ಪ ವಿಷಯವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲ ಆದರೆ ಒಂದು ಧರ್ಮದ ಹೆಸರಿನಲ್ಲಿ ಹೇಗೆ ದುರುಪಯೋಗ ಮಾಡ್ಕೋಬೋದು ಅನ್ನೋದನ್ನು ಈ ಬೋರ್ಡ್ನ ಆಸ್ತಿಗಳ ದೃಷ್ಟಿ ಈ ವಿಷಯದಲ್ಲಿ ಹಲವಾರು ಕಡೆ ನಾವು ನೋಡಬಹುದು ನಿಮಗೆ ಮೊನ್ನೆ ತಾನೇ ಹೇಳಲಾಯಿತು ತಮಿಳುನಾಡಿನ ಹದಿನೈದು ಹಳ್ಳಿಗಳಲ್ಲಿ ಬಹಳಷ್ಟು ಜಮೀನುಗಳನ್ನು ಬೋರ್ಡ್ ಹೆಸರಿನಲ್ಲಿ ತಮಿಳುನಾಡು ಸರ್ಕಾರ ಮಾಡಿಬಿಟ್ಟಿದೆ ಸಾವಿರದ ಐದುನೂರು ವರ್ಷ ಹಳೆಯ ಪುರಾತನ ಹಿಂದೂ ದೇವಾಲಯ ಕೂಡ ಒಕ್ಪೋಡ ಆಸ್ತಿ ಅಂತ ಹೇಳಲಾಗ್ತಾ ಇದೆ ಈ ರೀತಿ ಮಾಡಿಬಿಟ್ರೆ ಉಳಿದ ಧರ್ಮದವರು ಏನು ಮಾಡಬೇಕು ಯಾವ ದೇಶದಲ್ಲಿ ನೀವು ಧರ್ಮ ನಿರಪೇಕ್ಷತೆ ಅಂತೀರಿ ಅದೇ ದೇಶದಲ್ಲಿ ಈ ರೀತಿ ವಕ್ ಬೋರ್ಡ್ ಹೆಸರಿನಲ್ಲಿ ಆಸ್ತಿಗಳನ್ನ ಹೊಡೆಯೋ ಕೆಲಸ ಆಗಿಬಿಟ್ರೆ ಏನು ಮಾಡೋದು ನೀವು ಮೊನ್ನೆ ನೋಡು ಆ ಅಮಾನೋತ್ತಲಾಖಾನ್ ಪ್ರಕರಣವನ್ನು ನೋಡ್ಬೋದು ನೀವು ಸ್ವತಃ ಆತನ ಸ್ವಜನ ಹಿತಾಸಕ್ತಿಯನ್ನು ಮೆರೆದು ವಕ್ ಬೋರ್ಡ್ ಆಸ್ತಿಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾನಂತೆ ಮುಸಲ್ಮಾನ ಧರ್ಮದವರೇ ಆತನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು ಇದು ಎಲ್ಲ ಮುಸಲ್ಮಾನರು ವಕ್ ಬೋರ್ಡ್ನಲ್ಲಿ ಈ ರೀತಿ ಮಾಡ್ತಾರೆ ಅಂತ ಹೇಳೋದಿಲ್ಲ ಬೋರ್ಡ್ ಹೆಸರಿನಲ್ಲಿ ಮುಸಲ್ಮಾನ ಧರ್ಮದ ಅಮಾಯಕರನ್ನು ಬಳಸ್ಕೊಂಡು ಮುಸಲ್ಮಾನರೇ ಅವರನ್ನು ಆಳ್ತಾ ಇದ್ದಾರೆ ಅವರ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಒಂದು ಕೊನೆಯದಾದಂಥ ತಾರ್ಕಿಕ ಅಂತ್ಯವನ್ನು ಕೊಡಬೇಕಂದ್ರೆ ಇದರ ಸರ್ವೇಕ್ಷಣೆ ಆಗಬೇಕು ಯಾವುದು ಒಕ್ಬೋರ್ಡ್ ಆಸ್ತಿ ಇದೆ ಯಾವುದು ಹಕ್ಕೋರ್ಡ್ ಆಸ್ತಿಯನ್ನು ಅಕ್ರಮವಾಗಿ ಬಳಸ್ಕೊಳ್ಳಲಾಗಿದೆ ಯಾವುದು ಸುತ್ತಮುತ್ತಲು ಸರ್ಕಾರಿ ಜಮೀನನ್ನು ಒಕ್ಬೋಡ್ ಅಂತ ಸುಳ್ಳು ಬೋರ್ಡ್ ಹಾಕಲಾಗಿದೆ ಯಾವುದಕ್ಕೆ ದಾಖಲೆ ಇದೆ ಯಾವುದಕ್ಕೆ ದಾಖಲೆ ಇಲ್ಲ ಇದೆಲ್ಲ ಗೊತ್ತಾಗೋದು ಹೇಗೆ ಇದೆಲ್ಲ ಮಾಡಬೇಕಂದ್ರೆ ಸರ್ವೇಕ್ಷಣೆಯನ್ನು ಮಾಡಬೇಕು ಅದಕ್ಕೆ ಮುಂಚೂಣಿಯಲ್ಲಿ ನಿಲ್ಲವರು ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ ಏನೇನಾಗತ್ತೆ ಕಾದು ನೋಡೋಣ ನಮಸ್ಕಾರ ನಮ್ಮ ಸಂಚಿಕೆ ಎಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಅಗತ್ಯ ನಮಗೆ ತುಂಬ ಇದೆ ನಮಸ್ಕಾರ